ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ನಾವು ಒಂದು ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ. ಈಗ ಅದೊಂದು ಜಾತ್ರೆ ನಮಗೆ ಹಬ್ಬ ಹತ್ರ ಬಂದಿದೆ ಅಂದರೆ ಊರಬ್ಬ ಥರ ನಾವು ಕಾಯ್ತಾ ಇರ್ತೀವಿ. ವರ್ಷ ಎಲ್ಲ ಕಷ್ಟ ಬಿದ್ದು ಆ ಹಬ್ಬ ಇವಾಗ ಹತ್ರ ಬಂದಿದೆ ನಮಗೆ. ಈಗ ನೋಡಿ, ಆಲ್ಮೋಸ್ಟ್ ಜೂನ್ ಫಸ್ಟ್ ವೀಕಿಂದ ಟೂರ್ನಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಕೆಲವೊಂದು ಟೂರ್ನಮೆಂಟೆಲ್ಲ ಇವಾಗಲೇ ಮೇ 29ರಿಂದನೇ ಸ್ಟಾರ್ಟ್ ಆಗ್ತಾ ಇದೆ, ಆದರೆ ಫುಲ್ ಫ್ಲೆಡ್ಜ್ ಆಗಿ ಜೂನ್ 5ರಿಂದ ನಮಗೆ ಟೂರ್ನಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನೀವು ಕೂಡ ಎಲ್ಲರೂ ಪ್ರಿಪ್ರೇಷನಲ್ಲಿ ತೊಡಗಿರ್ತೀರಾ. ಯಾರೂ ಕೆಲಸ ಕಾರ್ಯಗಳಿಗೂ ಹೋದ್ರೂ ಕೂಡ ಬೇಗ ಬಂದು ಅಕ್ಕಿಗಳ ಹತ್ರ ಟೂರ್ನಮೆಂಟ್ಗೆಲ್ಲ ರೆಡಿ ಮಾಡ್ತಾ ಇರ್ತೀರ ನೀವು. ಹಂಗಾಗಿ ಎಲ್ಲರಿಗೂ ಕೂಡ ನಮ್ಮ ಎಸ್ಆರ್ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಬೆಂಗಳೂರು ಪಿಜನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಆಮೇಲೆ ಇನ್ನೊಂದು ಬೇಜಾರು ಸಂಗತಿ ಏನು ಅಂದರೆ, ಈಗ ನೋಡಿ, ನಾವೆಲ್ಲರೂ ಕಷ್ಟ ಬಿದ್ದು ಒಂದು ವರ್ಷ ಎಲ್ಲ ಅಕ್ಕಿ ಸಾಕ್ಬಿಟ್ಟು ಇನ್ನೇನು ಟೂರ್ನಮೆಂಟ್ಗೆ ಬಿಡಬೇಕಪ್ಪ ಅಂತ ಎಲ್ಲ ಟೆನ್ಷನಲ್ಲಿ ಕಾಯ್ತಾ ಇರ್ತೀವಿ. ಇದೇ ಟೈಮಲ್ಲಿ ವರ್ಷ ಎಲ್ಲ ಆಗುತ್ತದು, ಆದರೆ ಈ ಟೈಮಲ್ಲಿ ಆಗೋದು ಇನ್ನೂ ದುಃಖದ ಸಂಗತಿ. ನೋಡಿ, ಪಾರಾಳುಗಳು ಕದಿಯೋದು, ಇದು ತುಂಬ ಎಪಿಸೋಡ್ಗಳಲ್ಲಿ ನಾವು ಹೇಳಿದ್ದೀವಿ, ಆದರೂ ಕೂಡ ನೋಡಿ ಅದು ಮತ್ತೆ ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ, ನಾವು ಎಷ್ಟು ಎಪಿಸೋಡಲ್ಲಿ ನಿಮಗೆಲ್ಲ ನಾವು ಹೇಳಿದ್ದೀವಿ ಸೆನ್ಸಾರ್ಗಳು ಯೂಸ್ ಮಾಡಿ ಅಂತ, ಆದರೆ ತುಂಬ ಜನ ಅದನ್ನು ಕೇರ್ಲೆಸ್ ಮಾಡ್ತಾ ಇದ್ದೀರಾ. ಹಂಗಾಗಿನೇ ಈ ಕಳ್ಳತನಗಳೆಲ್ಲ ಆಗ್ತಾ ಇರೋದು. ಈಗ ನೋಡಿ, ಆ ಸೆನ್ಸಾರ್ಗಳು ನಿಮಗೇನು ಅಂಥ ಖರ್ಚೇನಾಗಲ್ಲ, 1,000 ರಿಂದ 1,500 ರೂಪಾಯಿ ಆಗುತ್ತೆ ಅಷ್ಟೇ ನಿಮಗೆ ಆ ಸೆನ್ಸಾರ್ದು ದುಡ್ಡು. ನೀವು ನೋಡಿ, 1,000 1,500 ರೂಪಾಯಿ ಅಂದರೆ ನೀವು ಅದನ್ನು ಕೊಡೋದಕ್ಕಾಗಲ್ಲ ಅಂತಲ್ಲ, ನೀವೇನೋ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಸೆನ್ಸಾರ್ಗಳು ಹಾಕ್ಕೊಳ್ಳೋದಕ್ಕೆ. ಮಾರ್ಕೆಟಲ್ಲಿ ತುಂಬ ಕಂಪ್ನಿಗಳಿದ್ದಾವೆ ಸೆನ್ಸಾರ್ಗಳು. ಈಗ ನೋಡಿ ಫ್ರೆಂಡ್ಸ್, ಈಗ ದಾವಡಿ ಅಂತ ಹೇಳಿದ್ರೆ ಅವರು ಮೇನ್ ಎಂಟ್ರೆನ್ಸ್ ಹತ್ರ ಬರ್ತಾ ಇದ್ದಂಗೆ ಸೆನ್ಸಾರು ಅದು ಹೊಡ್ಕೊಳ್ಳುತ್ತೆ. ಅದು ನೀವು ಮನೇಲಿ ಕೂಡ ಹಾಕ್ಕೋಬೋದು. ಇಲ್ಲಿ ಮೇಲೆ ದಾವಡಿ ಹತ್ರ ಬಂದಿದ ತಕ್ಷಣ ನಿಮ್ಮ ಮನೆಯಲ್ಲಿ ಅದು ಅಲಾರಾಮ್ ಹೊಡೆಯುತ್ತೆ, ಸೌಂಡ್ ಬರುತ್ತೆ. ಇಲ್ಲ ರೋಲಿಂಗ್ ಶೆಟ್ರ್ ಟೈಪ್ ಇತ್ತು ಅಂತ ಹೇಳಿದ್ರೆ ಆ ರೋಲಿಂಗ್ ಶೆಟ್ರನ್ನ ಯಾರಾದರೂ ಬಂದು ಹೊಡೆದಾಕ್ಬಿಟ್ಟು ಎತ್ತಿದ್ರೂ ಇಮ್ಮಿಡಿಯೇಟ್ ಅದು ಸೆನ್ಸಾರ್ ಆನ್ ಆಗುತ್ತೆ, ನಿಮಗೆ ಮನೆಯಲ್ಲೇ ಅಲಾರಾಮ್ ಅದು ಸೌಂಡ್ ಬರುತ್ತೆ. ಈ ಥರ ತುಂಬ ಥರ ಸೆನ್ಸಾರ್ಗಳು ಇದ್ದಾವೆ. ಈಗ ನಾವು ತುಂಬ ಎಪಿಸೋಡಲ್ಲಿ ಕೂಡ ಹೇಳಿದ್ದೀವಿ ನಾವು ಅದನ್ನು ಯೂಸ್ ಮಾಡಿ ಅಂತ. ಯಾರು ಸುಮಾರಾಗಿ ಸ್ವಲ್ಪ ಜನ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಸ್ವಲ್ಪ ಜನ ಕೇರ್ಲೆಸ್ ಮಾಡಿ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಆ ಥರ ಕೇರ್ಲೆಸ್ ಮಾಡಿ ಯೂಸ್ ಮಾಡದಿರೋರಿಗೆ, ಈಗ ನೋಡಿ, ನಿನ್ನೆನೂ ಮೈಸೂರು ಹತ್ರ ಎಲ್ಲ ಒಂದು 2-3 ದಿವಸದಿಂದ ಕಳ್ಳತನ ಆಗಿದೆಯಂತೆ. ನೋಡಿ, ಅವ್ರ ಪಾಪ ಕಷ್ಟಪಟ್ಟು ವರ್ಷ ಎಲ್ಲ ಕಷ್ಟಪಟ್ಟು ಅಕ್ಕಿಗಳು ಲೇಟ್ ಹೆಚ್ಚಿ ಈಗ ಟೂರ್ನಮೆಂಟ್ಗೆ ಅಂತ ರೆಡಿ ಮಾಡಿದ್ರಂತೆ. ಈಗ ನೋಡಿ, ಹೆಚ್ಚು ಕಮ್ಮಿ ಒಂದು 80ರಿಂದ 100 ಅಕ್ಕಿ ಕಳೆದೋಗಿದೆ ಅಂತೇಳಿ ಹೇಳಿದ್ರು. ಈಗ ನೋಡಿ ಫ್ರೆಂಡ್ಸ್, ಈಗ ಅವರು ಸೆನ್ಸರ್ ಯೂಸ್ ಮಾಡಿದ್ದಿದ್ರೆ ಅವ್ರು ಬಂದು ಆ ಬಾಗ್ಲ ಹತ್ರ ನಿಂತ್ಕೊಂಡಿದ್ದ ತಕ್ಷಣವೇ ಆ ಸೆನ್ಸರ್ ಆನ್ ಆಗಿರೋದು, ಅಲಾರಾಮ್ ಹೊಡೆದಿರೆ ಇವ್ರ ಮೇಲೆ ಬಂದು ಕಳ್ಳರನ್ನ ಹಿಡ್ಕೋಬೋದಾಗಿತ್ತು. ಇಲ್ಲ ಅಟ್ಲೀಸ್ಟ್ ಕಳ್ಳರು ಓಡೋಗಿರೋರು ಇವ್ರನ್ನ ನೋಡಿ ನಮ್ಮ ಅಕ್ಕಿಗಳಾದ್ರೂ ಸೇಫ್ ಆಗಿರೋದು. ಈಗ ಇನ್ನೊಂದು ದುರದೃಷ್ಟಕರ ಸಂಗತಿ ಏನು ಅಂದರೆ ಫ್ರೆಂಡ್ಸ್, ಈಗ ಅಕ್ಕಿಗಳೆಲ್ಲ ಕಳೆದೋಯ್ತಲ್ಲ, ಅವರು ಕೂಡ ಎಲ್ಲ ಗ್ರೂಪಲ್ಲಿ ಹಾಕಿದ್ರು ಈ ಥರ ನಮ್ಮ ಅಕ್ಕಿಗಳು ಕಳೆದೋಗಿದೆ, ಯಾರಿಗಾದ್ರು ಸಿಕ್ಕರೆ ಹೇಳ್ರಿ ಅಂಥೇಳಿ ಎಲ್ಲ ಗ್ರೂಪ್ಗೂ ಮೆಸೇಜ್ ಮಾಡಿದರು. ಅಲ್ಲೇ ಮೈಸೂರಲ್ಲೇ ಇದ್ರಂತೆ ಅವರು ಕಳ್ಳರು, ಅಲ್ಲೇ ಅಕ್ಕಿಗಳು ಸಿಕ್ತಂತೆ. ಆದರೆ ಏನಾಗಿದೆ ಅಂದರೆ ಫ್ರೆಂಡ್ಸ್, ಅವ್ರದ್ದು 80-90 ಅಕ್ಕಿನೋ ಕಳೆದೋಗಿರೋದು, ಅದರಲ್ಲಿ ಅವ್ರಿಗೆ ಒಂದು 60 ಅಕ್ಕಿನೋ ಸಿಕ್ಕಿದೆಯಂತೆ, ಇನ್ನೊಂದು 30 ಅಕ್ಕಿ ತಂದುಕೊಡ್ತೀವಿ ಅಂತ ಹೇಳಿದಾರಂತೆ, ಇನ್ನೂ ಕೊಟ್ಟಿಲ್ವಂತೆ. ಅದು ದುರದೃಷ್ಟಕರ ಸಂಗತಿ ಏನು ಅಂದರೆ, ಆ 60 ಅಕ್ಕಿ ಕೊಟ್ಟಿದಾರಲ್ಲ ಅದರಲ್ಲಿ 11 ಅಕ್ಕಿ ಸತ್ತೋಗಿದೆ ಫ್ರೆಂಡ್ಸ್. ಅಂದರೆ ಉಸಿರಾಡೋಕ್ಕಾಗ್ದಿರೋನೋ ಏನೋ, ಇಲ್ಲ ಅವರು ಏನಾದರೂ ಕತ್ತಿ ಎಳೆದು ಸಾಯಿಸಿದಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 11 ಅಕ್ಕಿ ಸತ್ತೋಗಿದೆ, ಅದರಲ್ಲಿ ಇನ್ನೂ 30 ಅಕ್ಕಿ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇನ್ನೊಂದು ರಾಜಾಜಿನಗರ, ಬೆಂಗಳೂರಲ್ಲಿ ರಾಜಾಜಿನಗರದಲ್ಲೂ ಬಂದು ಪಾರಾಳುಗಳು ಕದ್ಕೊಂಡೋಗಿದ್ದಾರೆ ಒಂದು 2-3 ದಿವಸದಲ್ಲೇನೋ, ಅದು ನಮಗೆ ಮೆಸೇಜ್ ಬಂತು ಈ ಥರ ರಾಜಾಜಿನಗರದಲ್ಲೂ ಕದ್ದಿದ್ದಾರೆ ಅಂತ. ಈಗ ನೋಡಿ, ಅವರು ಕೂಡ ಸೆನ್ಸರ್ ಯೂಸ್ ಮಾಡಿದ್ದಿದ್ರೆ ಅಲಾರಮ್ಮು ಅದು ಆನ್ ಆಗಿರೋದು, ಸೆನ್ಸರ್ ಆನ್ ಆಗಿದ್ದರೆ ಆ ಸೌಂಡ್ ಬಂದು ಅವ್ರು ಬರ್ಬೋದಾಗಿತ್ತು. ನೋಡಿ, ಅಲ್ಲೂ ಕೂಡ ಅಕ್ಕಿಗಳು ಕಳ್ಕೊಂಡಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ಈಗ ಒಂದೊಂದು ಅಕ್ಕಿನ ನಾವು ಸಂಪಾದಿಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಒಂದು ಒಳ್ಳೆ ಜಾತಿ ಒಳ್ಳೆ ಬ್ಲಡ್ ಲೈನ್ ಅಕ್ಕಿಗಳನ್ನ ಸೆಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ಅಂಥದ್ದು ನೀವು 10 ವರ್ಷ 20 ವರ್ಷ 30 ವರ್ಷದಿಂದ ಕಷ್ಟಪಟ್ಟು ಅಕ್ಕಿಗಳು ಸೇರಿಸಿರ್ತೀರ, ಒಂದು ಸತಿ ಅದು ಕಳ್ತನಾಗಿ ಆಚೆ ಹೋಯಿತು ಅಂತ ಹೇಳಿದ್ರೆ ಸಿಗುತ್ತೋ ಇಲ್ವೋ ಅಂತಲೂ ಗೊತ್ತಾಗಲ್ಲ. ಸಿಕ್ಕಿದ್ರೂ ಏನೋ ಒಂದು 50-60% ಸಿಗ್ಬೋದು ಅಷ್ಟೇ. ಹಂಗಾಗಿ ಚಾನ್ಸಸ್ ತೊಗೊಳ್ಳೋದು ಬೇಡ, ದಯವಿಟ್ಟು ಎಲ್ಲರೂ ಸೆನ್ಸಾರ್ಗಳನ್ನ ಯೂಸ್ ಮಾಡಿ. ತುಂಬ ಕಂಪ್ನಿಗಳಿದ್ದಾವೆ ಸೆನ್ಸಾರು. ನೀವು ಮಾರ್ಕೆಟ್ಗೆ ಹೋಗ್ಬಿಟ್ರೆ SP ರೋಡ್ಗೆ, ಅಲ್ಲಿ ಯಾವುದೇ ಅಂಗಡೀಲಿ ಕೇಳಿದ್ರೂ ಎಲೆಕ್ಟ್ರಾನಿಕ್ ಅಂಗಡೀಲಿ ಕೇಳಿದ್ರೆ ಅವ್ರು ತೋರಿಸ್ತಾರೆ ನಿಮಗೆ. ಅದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಚೆನ್ನಾಗಿ ಇಷ್ಟ ಆಗಿರೋದು ತೊಗೊಳ್ಳಿ. 1,000 ರೂಪಾಯಿಂದ 2,000 ರೂಪಾಯಲ್ಲಿ ತುಂಬ ಒಳ್ಳೆ ಸೆನ್ಸಾರ್ಗಳು ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲ್ ಪರವಾಗಿ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಸೆನ್ಸರ್ ಯೂಸ್ ಮಾಡಿರಿ. CCTVಗಿನ್ನ ಸೆನ್ಸರ್ ಬೆಸ್ಟು. ಯಾಕಂದರೆ CCTVಲ್ಲಿ ಈಗ ನೋಡಿ, ನಾವು CCTV ಹಾಕಿರ್ತೀವಿ, ಅವರು ಮಕ್ಕಕ್ಕೆ ಬಟ್ಟೆ ಹಾಕ್ಕೊಂಡೋ ಇಲ್ಲ ಕವರ್ ಸುತ್ತಕೊಂಡೋ ಬಂದು CCTVದು ವೈರ್ ಕಟ್ ಮಾಡಿಬಿಟ್ಟು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ನಮಗೆ ಮಕ್ಕ ಕಾಣಿಸಿದ್ರು ಕೂಡ ಅವ್ನು ಯಾರು ಅಂತ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ದಯವಿಟ್ಟು ನೀವೆಲ್ಲರೂ ಸೆನ್ಸರ್ ಯೂಸ್ ಮಾಡಿರಿ, ಅದು ತುಂಬ ಬೆಸ್ಟ್ ಆಪ್ಷನ್ ಅದು ಸೆನ್ಸರು. ನೀವೆಲ್ಲರೂ ಇವಾಗಲಾದ್ರೂ ಎಚ್ಚೆತ್ಕೊಂಡು ಎಲ್ಲರೂ ಸೆನ್ಸರ್ ಬಳಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಆಮೇಲೆ ನೋಡಿ, ಇನ್ನೊಂದು ನಾವು ತುಂಬ ನೋಡ್ತಾ ಇರೋದು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲರೂ ಆರಾಮಾಗೇ ಇರ್ತಾರೆ, ಆದರೆ
ಯಾವಾಗ ಒಂದು ಕಡೆ ಅಕ್ಕಿ ಕಳ್ತನ ಆಗುತ್ತೋ ಆವಾಗ ಎಲ್ಲರೂ ಎಚ್ಚೆತ್ಕೊತಾರೆ. ಎಚ್ಚೆತ್ಕೊಂಡು ಏನು ಮಾಡ್ತಾರೆ, ತುಂಬ ಜನ ಮಾತಾಡ್ತಾರೆ, ಇಲ್ಲ ಅವ್ರನ್ನ ಒಡೆದು ಬಿಡಬೇಕು, ಅವ್ರನ್ನ ಹಂಗೆ ಮಾಡಿಬಿಡ್ಬೇಕು, ಕಾಲು ಮುರಿದು ಬಿಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲರಿಗೂ ಆ ಕೋಪ ಅನ್ನೋದು ಕಾಮನ್. ಅದು ನಮಗೂ ಇರುತ್ತೆ ಕೋಪ, ಯಾಕಂದರೆ ನೋಡಿ ಒಂದು ಮೂಕ ಪಕ್ಷಿಗಳನ್ನ ಈ ಥರ ಎಲ್ಲ ಕದಿಯೋದು, ಅದನ್ನು ಸಾಯಿಸೋದು ಆ ಥರ ಎಲ್ಲ ಮಾಡ್ತಾರೆ. ಹಂಗಾಗಿ ತುಂಬ ಜನ ಆ ಥರ ಮಾತಾಡ್ತಾ ಇರ್ತಾರೆ. ಆಮೇಲೆ ನೋಡಿ ಇನ್ನೊಂದು ನಾನು ಹೇಳೋದು ಮರ್ತದೆ, ಆ ಪಾರಾಳುಗಳು ಕದಿಯೋಕೆ ಹೋಗಿದ್ದಾರೆ ಫ್ರೆಂಡ್ಸ್, ಅಲ್ಲಿ ನಾಯಿ ಸಾಕಿದ್ದಾರೆ ಅವರು, ಗ್ರೇಟ್ ಡನ್ ಏನೋ ನಾಯಿ ಅದು, ಪಾಪ ಅದು ಏನು ಮಾಡಿತ್ತು ಅವ್ರಿಗೆ, ಆ ಅಕ್ಕಿಗಳನ್ನ ಕದ್ಕೊಂಡೋಗ್ಬೇಕಾದ್ರೆ ಆ ನಾಯಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಒಡೆದಾರು ಸಾಯಿಸಿದ್ದಾರೆ, ಇಲ್ಲ ಅದಕ್ಕೇನೋ ವಿಷನಾರು ಕೊಟ್ಟು ಸಾಯಿಸ್ಬಿಟ್ಟಿದ್ದಾರೆ, ಆ ನಾಯಿನೂ ಕೂಡ ಸಾಯಿಸಿದ್ದಾರೆ. ಅದು ನೋಡಿ ತುಂಬಾ ನಮಗೂ ಬೇಜಾರಾಯಿತು, ಕಣ್ಣಲ್ಲೇ ನೀರು ಬಂದ್ಬಿಡ್ತು, ಏನಪ್ಪ ಮನುಷ್ಯರು ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಆಗ್ತಾಯಿದೆ. ಆಮೇಲೆ ಈ ಥರ ಇನ್ಸಿಡೆಂಟ್ಗಳಾದಾಗ ನೀವೇನು ಅನ್ಕೊಂತೀರಾ, ಇಲ್ಲ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅನ್ಕೊತೀವಿ, ಆಮೇಲೆ ಒಂದು ದಿವಸ ಎರಡು ದಿವಸಕ್ಕೆ ಎಲ್ಲರೂ ಮರ್ತೋಗ್ಬಿಡ್ತೀವಿ. ಆಮೇಲೆ ತುಂಬ ಜನ ಏನು ಹೇಳ್ತಾರೆ, ನಾವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ಳಲ್ಲ ಸ್ಟೇಷನಲ್ಲಿ ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್, ಅದಕ್ಕೂ ಕೂಡ ಒಂದು ಆ್ಯಕ್ಟ್ ಇದೆ, 379 ಮತ್ತು 380 ಅಂದ್ಬಿಟ್ಟು ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟಲ್ಲಿ ಪರ್ಸ್ನಲ್ ಥಿಂಗ್ಸು ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಈಗ ನೋಡಿ, ಒಂದು ನಾಯಿ ಅಂದ್ಕೊಳ್ಳಿ, ನಮ್ಮದು 100,000 ರೂಪಾಯಿ ವರ್ತು ನಾಯಿ ಕಳೆದೋಗಿದೆ, ಅದು ನಮ್ಮ ಪರ್ಸ್ನಲ್ ಥಿಂಗ್ಸ್, ಅದು ನಾಯಿ ಅನ್ನೋದು ನಮ್ಮ ಪರ್ಸ್ನಲ್ ಇದು, ಆ ನಮ್ಮ ನಾಯಿ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ನೀವು 100,000 ರೂಪಾಯಿ ವರ್ತು ಐಟಮ್ಮು ಅಂದರೆ ನಾಯಿ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಏನಾದ್ರು ಪಾರಾಳ ಕಳ್ತನ ಆದಾಗ ನೀವು ಒಬ್ಬರೇ ಹೋಗೋಕ್ಕಾಗಲ್ಲ ಅಂತೇಳಿದ್ರೆ ಒಂದು ಕೆಲಸ ಮಾಡಿ, ಈಗ ಮೈಸೂರು ಅಂತ ಹೇಳ್ಕೊಳ್ಳಿ, ನೀವು ಒಂದು 10 ಜನ ದಾವಡಿಯವ್ರು ಸೇರ್ಕೊಳ್ಳಿ, ನೀವು ಒಂದು 1,000 ರೂಪಾಯಿ ಹಾಕ್ಕೊಂಡು ಒಂದು 10,000 ರೂಪಾಯಿ ಒಂದು ಲಾಯರ್ಗೆ ಕೊಡ್ರಿ, ಕೊಟ್ಬಿಟ್ಟು ಲಾಯರ್ ಮುಖಾಂತರವಾಗಿ ಹೋಗಿ ಸ್ಟೇಷನ್ಗೆ, ಲಾಯರ್ನೂ ಕರ್ಕೊಂಡೋಗಿ ಸ್ಟೇಷನ್ಗೆ, ಕರ್ಕೊಂಡೋಗ್ಬಿಟ್ಟು ಈ ಆ್ಯಕ್ಟಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ, ಇಲ್ಲ ಕಳ್ಳ ಸಿಕ್ಕದನ್ನ ಅವನ್ನ ಕರ್ಕೊಂಡೋಗಿ ಲಾಯರ್ ಜೊತೆಗೆ ಕರ್ಕೊಂಡೋಗಿ, ನೋಡಿ ಇವನೇ ಕದ್ದಿದ್ದು ಈ ಆ್ಯಕ್ಟ್ ಯೂಸ್ ಮಾಡಿಬಿಟ್ಟು ನೀವು ಇವನ ಮೇಲೆ FIR ಮಾಡಿ ಅಂತ ಹೇಳಿ. ಅದು ಎಲ್ಲರೂ ಒಗ್ಗಟ್ಟಾಗಿರಬೇಕು ಫ್ರೆಂಡ್ಸ್, ಅದಕ್ಕೇ ನಾವು ಅವತ್ತಿಂದನೂ ಹೇಳ್ತಾನೆ ಇದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತೇಳಿ. ಅದು ನಮ್ಮ ಸ್ನೇಹಿತರುಗಳಲ್ಲಿ ತುಂಬ ಜನ ಅದಿನ್ನೂ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಒಬ್ಬರು ಇಬ್ಬರು ಹೋಗಿ ಫೈಟ್ ಮಾಡೋದು ಬೇರೆ, 100 ಜನ 1,000 ಜನ ಹೋಗಿ ಫೈಟ್ ಮಾಡಿದಾಗ ಅದಕ್ಕೊಂದು ಬೆಲೆ ಸಿಗುತ್ತೆ. ಯಾರೇ ಆಗಲಿನೂ ನಮಗೂ ಒಂದು ವ್ಯಾಲ್ಯೂ ಕೊಡ್ತಾರೆ, ಆಫೀಸಲ್ಲಿ ಕುಂಡ್ರಿಸ್ಕೊಂಡು ಮಾತಾಡಿಸ್ತಾರೆ, ಹೌದು ಸರ್ ಏನು ನಿಮ್ಗೆ ಕಷ್ಟ ಏನು ಹೇಳಿ ಅಂತ. ಆವಾಗ ನಾವು ಏನಾದ್ರು ಒಂದು ಅಚೀವ್ ಮಾಡ್ಬೋದು ಈ ಅಕ್ಕಿ ಶೋಕಲ್ಲಿ. ಆಮೇಲೆ ಫ್ರೆಂಡ್ಸ್, ಇದು ನೋಡಿ, ನಾನು ಈ 379 380 ಅನ್ನೋ ಆ್ಯಕ್ಟ್ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಗೊತ್ತಿಲ್ಲ ಅದು. ಅದನ್ನು ನಾನು ಎಲ್ಲಿ ತಿಳ್ಕೊಂಡು ಹೇಳಿದ್ರೆ ಯೂಟ್ಯೂಬಲ್ಲೇ ನಮ್ಮ ಉಮೇಶ್ ರಾಯಬ್ರು ನಿವೃತ್ತ ACP ಆಫೀಸರ್ ಅವರು, ಅವರು ಒಂದು ಎಪಿಸೋಡಲ್ಲಿ, ಅವ್ರದ್ದು ಎಪಿಸೋಡ್ಗಳೆಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ, ಅವ್ರದ್ದೊಂದು ಎಪಿಸೋಡಲ್ಲಿ ಅವರು ಹೇಳ್ತಾರೆ, ಈಗ ಸ್ಟೇಷನ್ಗಳಲ್ಲಿ ಈಗ ನಾವು ನಾಯಿ ಕಳೆದೋಯ್ತು, ಪಾರಾಳ ಕಳೆದೋಯ್ತು, ಕೋಳಿ ಕಳೆದೋಯ್ತು ಅಂತ ಹೇಳಿದಾಗ ಸ್ಟೇಷನಲ್ಲಿ ಅವರು ಬೇಜಾರು ಮಾಡ್ಕೊತಾರೆ, ಅಯ್ಯೋ ನಮ್ಗೆ ಈ ಮನುಷ್ಯರದೇನೇ ಕೇಸ್ಗಳು ಚಾಲು ಮಾಡೋಕ್ಕಾಗ್ತಾಯಿಲ್ಲ, ಈಗ ನಿಮ್ಮ ನಾಯಿ ಪಾರಾಳ ಕೋಳಿಗಳ್ದೆಲ್ಲ ಎಲ್ಲಿ ಮಾಡೋದು ಅಂತ ಹೇಳ್ತಾರೆ, ಎಲ್ಲರೂ ಕೇರ್ಲೆಸ್ ಮಾಡ್ತಾರೆ. ಆದರೆ ಮಾಡೋಂಗಿಲ್ಲ ಆ ಥರ ಕೇರ್ಲೆಸ್ಸು, ಪರ್ಸ್ನಲ್ ಥಿಂಗ್ಸ್ ಅಂತೇಳಿ 379 380 ಆ್ಯಕ್ಟಲ್ಲಿ ಅವರು ಕಂಪ್ಲೇಂಟ್ ತೊಗೋಬೋದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ವಿಡಿಯೋನು ಇವಾಗ ನಾನು ಹಾಕ್ತೀನಿ, ಅದನ್ನು ಕೂಡ ನೋಡಿ ನೀವು. ಅವರು ನಿವೃತ್ತ ACP ಸಾಹೇಬರು, ನಮ್ಮ ಉಮೇಶ್ ರೆಡ್ಡಿ ಸಾಹೇಬರೇ ಹೇಳಿದ್ದಾರೆ. ಸೊ ಆ ವಿಡಿಯೋ ರೆಫರೆನ್ಸೂ ಇಟ್ಕೊಳ್ಳಿ, ನೀವು ಸ್ಟೇಷನ್ಗೆ ಹೋದಾಗ ಅವ್ರೇನಾದ್ರು ಕಂಪ್ಲೇಂಟ್ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಆ ಕ್ಲಿಪ್ಪಿಂಗು ಬೇಕಾದ್ರೆ ತೋರಿಸ್ಬೋದು ನೀವು. ಈಗ ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ನೋಡ್ಕೊಂಬರೋಣ. ಆಮೇಲೆ ಸರಿ, ನಮ್ಮವ್ರಿಗೆ ನಾಯಿ ಕಳ್ತನ ಆಗ್ಬಿಟ್ಟಿದೆ ಅಂತ ಬಂದರೆ ನಮ್ಮವರೆಲ್ಲ ಒಂಥರ ನೋಡ್ತಾರೆ, ಇವ್ರಿಗೇನು ತಲೆ ಕೆಟ್ಟಿದೆಯಾ, ಏನು ನಮಗೆ ಇವರೇ ಓಡೋಗಿರೋನೆ ಹಿಡ್ಕೊಬರೋಕೆ ಆಯ್ತಲ್ಲ ಮನುಷ್ಯರನ್ನ, ನಾಯಿ ಎಲ್ಲಪ್ಪ ಹಿಡಿದು ಅಂತೇಳಿ ಅಂತ ಆ ಥರ ಎಲ್ಲ ಪೊಲೀಸ್ ಸ್ಟೇಷನ್ಲ್ಲೂ ಅದೇ ಥರ ತಗೊಳ್ತಾರೆ. ಅದಕ್ಕೇನೊಂದು FIR ಹಾಕುವಂಥದ್ದು ಹಾಕಬೇಕು ಆ್ಯಕ್ಚುಲಿ. ಈಗ ನಾಯಿ ಕಳ್ತನ ಆಗಿದೆ ಅಂತಂದರೆ ಅವ್ರು ಕೊಡ್ತಾರೆ 100,000 ರೂಪಾಯಿ ನಾಯಿ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ನಾವು ರೆಗ್ಯುಲರ್ ಆಗಿ ನಾವು ಒಂದು ಕಳ್ತನ ಮಾಡ್ಕೊಂಡು ಹೋಗಿದ್ರೆ 379 380 ಕೇಸ್ ರಿಜಿಸ್ಟರ್ ಮಾಡಲೇಬೇಕು, ಕಾನೂನಲ್ಲಿ ಹಂಗೆ ಇರು. ದಟ್ ಈಸ್ ಆಲ್ಸೋ ಎ ವ್ಯಾಲ್ಯೂಬಲ್ ಪ್ರಾಪರ್ಟಿ ಅಲ್ವಾ, ದಟ್ ಈಸ್ ಆಲ್ಸೋ ಎ ಪ್ರಾಪರ್ಟಿ. ಪ್ರಾಪರ್ಟಿ ಅಂತ ತೊಗೊಂಡು ನಾವು ರಿಜಿಸ್ಟರ್ ಮಾಡಬೇಕು ಕೇಸ್ನ. ಸಾಮಾನ್ಯವಾಗಿ ಆ ನೋಷನಲ್ಲಿ ತೊಗೊಳಕ್ಕೆ ಹೋಗಲ್ರು, ಅವ್ರು ರೇಟು ಬರೆಯಲ್ರು, ನಾಯಿ ತಾನೇ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮಿಸ್ಸಿಂಗು ಮಾಡಿಬಿಡ್ತಾರೆ, ನಾಯಿ ಮಿಸ್ಸಿಂಗು ಅಂದ್ಬಿಟ್ಟು ಅಂತ. ಸೆಂಟ್ರಿಂಗ್ ಸೆಂಟ್ರಿಂಗ್ ರಾಡದು ನಾನು ಚಾರ್ಜರ್ ಇಟ್ಕೊಂಡ್ ಬಂದ, ನನ್ನ ಗಾಡಿ ಚಾರ್ಜರ್, ನನ್ನ ಗಾಡಿ ಚಾರ್ಜರ್ ಇಟ್ಕೊಂಡ್ ಬಂದ.
ಕಾಣಿಸ್ತು ಗಾಡಿ ನಂಬರ್ ಸಿಗ್ತಲ್ಲ ಇಲ್ಲ ಅದು ಪಾರಿವಾಳ ನೋಡ್ಕೊಂಡು ಹೊಡೆದಿರೋದು ಹುಷಾರ ಡೋರ್ ಹಾಕ್ಬಿಡ್ತೀನಿ ಅಷ್ಟೇ ಚೀಲ ಚೀಲ ತರಕಾರಿ ಅಂಗಡಿ ಚೀಲ ಅಲ್ಲೇ ಬಿದ್ದಿದ್ದೇನು ಅಲ್ಲಿ ಇಕ್ಕಿದ್ರೆ ಕೇಳ ಇಕ್ಕಿದ್ರೆ ಟೇಬಲ್ ನೋಡು ಅತ್ತಗೂ ಮಾಡ್ತಾವ ನೋಡು ಅದು ಮಾಡ್ದ ಇದು ಮಾಡ್ದ ಎರಡೂ ಮಾಡ್ದ ಅಷ್ಟೇನಾ ಎಷ್ಟಕ್ಕೆ ಇದೆ ಹನ್ನೊಂದು ಎಲ್ಲದ್ರದ್ದು ಕತ್ತಿ ಹೇಳ್ದವ್ರು ಫ್ರೆಂಡ್ಸ್ ನೋಡಿ, ಈಗ ನಮ್ಮ ನಿವೃತ್ತ ಎ ಸಿ ಪಿ ಸಾಹೇಬ್ರು ಮಾತಾಡಿದ್ದನ್ನೆಲ್ಲ ನೀವು ಕ್ಲೀನಾಗಿ ಕೇಳಿಸ್ಕೊಂಡ್ರಿ, ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ 379 380 ಆ್ಯಕ್ಟಲ್ಲಿ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ನೀವು ಇಂಡಿವಿಜುವಲಾಗಿ ಹೋಗ್ಬೇಡಿ, ಒಂದು 5-6 ಜನ ದಾವಡಿಯವ್ರು ಮಾತಾಡಿಕೊಂಡು, ಒಂದು ಲಾಯರ್ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಬೇಕಾದ್ರೆ ಒಂದು 5-10 ನೀವು 5 ದಾವಡಿಯವರು 10 ದಾವಡಿಯವರು ಹಾಕ್ಕೊಂಡು ಲಾಯರ್ಗೆ ಕೊಟ್ಬಿಟ್ಟು ಲಾಯರ್ನೇ ಕರ್ಕೊಂಡೋಗ್ರಿ. ಈಗ ಲಾಯರ್ ಮುಖಾಂತರ ಹೋಗೋದಾಗ 100% ಅವರು FIR ಫೈಲ್ ಮಾಡೇ ಮಾಡ್ತಾರೆ. ಆಮೇಲೆ ಫ್ರೆಂಡ್ಸ್, ನಮ್ಮ ಅಕ್ಕಿ ಶೋಕ್ದವ್ರುಗಳಲ್ಲೂ ಅಷ್ಟೇ ತುಂಬ ಜನ ಲಾಯರ್ಗಳಿದ್ದೀರಾ, ಪೊಲೀಸವ್ರು ಇದ್ದೀರಾ, ರಾಜಕೀಯದವ್ರು ಇದ್ದೀರಾ, ಎಲ್ಲರೂ ಇದ್ದಾರೆ ಫ್ರೆಂಡ್ಸ್. ನಮ್ಮ ಪಾರಳ ಶೋಕ್ದಾರ್ಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ತುಂಬ ಫೇಮಸ್ ಆಗಿರೋರೇ ಇದ್ದಾರೆ. ಅವರೆಲ್ಲರೂ ದಯವಿಟ್ಟು ಈ ಥರ ಇನ್ಸಿಡೆಂಟ್ಗಳಿಗೆ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಈಗ ಲಾಯರ್ಗಳು ಅಂದ್ಕೊಳ್ಳಿ, ನೀವು ಬಂದು ಈ ಥರ ಆ್ಯಕ್ಟ್ಗಳು ಹೇಳೋದು, ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು, ಯಾವ ರೀತಿ ಕೇಸ್ ನಡೆಸ್ಬೋದು, ಇದನ್ನು ಯಾವ ರೀತಿ ತಡೆಗಟ್ಬೋದು ಅಂತೇಳಿ ಲಾಯರ್ಗಳೆಲ್ಲ ಮುಂದೆ ಬನ್ನಿ. ಈಗ ಪೊಲೀಸವ್ರು ಯಾರಾದರೂ ಇದ್ದರು ಅಂದರೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದು, ಕೇಸ್ಗಳನ್ನ ಯಾವ ರೀತಿ ನಾವು ಕಂಪ್ಲೇಂಟ್ ಕೊಡ್ಬೋದು ಅಂತ ಪೊಲೀಸವ್ರು ಹೇಳ್ರಿ. ಇಲ್ಲ ರಾಜಕೀಯದವ್ರು ಏನಾದ್ರು ಇದ್ದರೆ ಇದನ್ನು ಯಾವ ರೀತಿ ನಾವು ಆ್ಯಕ್ಟ್ ತಂದು ಪಾರಳಗಳಿಗೆ ಒಂದು ಸೇಫ್ಟಿ ಮಾಡ್ಬೋದು ಅಂತೇಳಿ ನೀವು ಯೋಚನೆ ಮಾಡಿ. ರಾಜಕೀಯದವರು ಎಲ್ಲ ಕ್ಷೇತ್ರದಲ್ಲೂ ಇರೋರು ಇದ್ದಾರೆ. ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಫ್ರೆಂಡ್ಸ್, ಅಕ್ಕಿಗಳನ್ನ ನಾವು ಎಷ್ಟು ಕಷ್ಟಪಟ್ಟು ನೀಟಾಗಿ ಸಾಕ್ತೀವೋ ಅದೇ ರೀತಿ ಕೂಡ ನಾವು ಉಳಿಸ್ಕೊಳ್ಳಬೋದು ಅಕ್ಕಿಗಳನ್ನ. ಆವಾಗ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ನಾವೊಂದು ಅಕ್ಕಿನೂ ಕೂಡ ಕಳ್ಕೊಂಡಿರಂಗೆ ಅಂದರೆ ಕಳ್ಳತನ ಆಗದಿರಂಗೆ ನಾವು ಕಾಪಾಡ್ಬೋದು. ಹಂಗಾಗಿ ದಯವಿಟ್ಟು ನೀವೆಲ್ಲರೂ ಈ ಸಬ್ಜೆಕ್ಟ್ ಮೇಲೆ ಯೋಚನೆ ಮಾಡಿರಿ. ಈಗ ನಾವು ಕೂಡ 2-3 ಎಪಿಸೋಡಲ್ಲಿ ಹೇಳಿದ್ದೀವಿ ಇದ್ರ ಬಗ್ಗೆ. ಈಗ ಇದು ರೀಸೆಂಟಾಗಿ ನಡೆದಿರೋ ಘಟನೆ ಇದು, ನಮಗೆ ಮತ್ತೆ ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲರೂ ಈ ಸಬ್ಜೆಕ್ಟ್ ಮೇಲೆ ಯೋಚನೆ ಮಾಡಿರಿ. ನಾನು ಇನ್ನೊಂದು ಸತಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಸೆನ್ಸಾರ್ಗಳು ಯೂಸ್ ಮಾಡಿರಿ. ಅದು ನಿಮಗೆ 1,000 ರೂಪಾಯಿಂದ 2,000 ರೂಪಾಯಿ ಆಗುತ್ತೆ ಅಷ್ಟೇ. ಸೆನ್ಸಾರ್ ಯೂಸ್ ಮಾಡಿರಿ. ಆಮೇಲೆ ನಾನು ಈ ಆ್ಯಕ್ಟ್ ಏನು ಹೇಳಿದೆ, 379 380 ಆ್ಯಕ್ಟ್ ಏನು ಹೇಳಿದೆ, ಆ ಆ್ಯಕ್ಟಲ್ಲಿ ಕಂಪ್ಲೇಂಟ್ ಕೊಡ್ರಿ ಯಾರದೇ ಆಗಲಿ ಪರೋಳ ಕಳ್ಳತನ ಆದರೆ. ಆಗೋವರೆಗೂ ಇಟ್ಕೊಳ್ಳೋದೇ ಬೇಡ ಅಂತ ನಾನು ಹೇಳೋದು. ಈಗೇನು ಅವ್ರಿಗೆ ಆ ದುರ್ಘಟನೆ ಅವ್ರಿಗೆ ನಡೆದಿದೆ ಮೈಸೂರಲ್ಲಿ ರಾಜಾಜಿನಗರದಲ್ಲಿ, ಇನ್ನು ಮುಂದಕ್ಕೆ ಯಾರಿಗೂ ಆಗೋದು ಬೇಡ. ನಮಗೇನೂ ಆಗಿಲ್ವಲ್ಲ ಅಂತ ದಯವಿಟ್ಟು ಮನೇಲಿ ಕುತ್ಕೋಬೇಡಿ. ನಿಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿರಿ. ಎಲ್ಲರೂ ಒಗ್ಗಟ್ಟಾಗಿ ಏನಾದ್ರು ಒಂದು ಅಚೀವ್ ಮಾಡೋಣ. 100% ನಾವೆಲ್ಲರೂ ಒಗ್ಗಟ್ಟಾಯಿತು ಅಂತ ಹೇಳಿದ್ರೆ 100% ನಾವು ಅಚೀವ್ ಮಾಡಲೇಬೋದು.
ಇನ್ನು ಮುಂದಕ್ಕೆ ಯಾರೂ ಪಾರೋಳ ಕದಿಯೋದು ಅಂತ ಹೇಳಿದ್ರೆ ಅಯ್ಯೋ ಬೇಡಪ್ಪ, ಆದರೆ ಸವಾಸನೆ ಬೇಡ, ಈಗ ನಾವು ಜೈಲಿಗೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಆಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ, ನಮ್ಮ ಜೀವನನೇ ಹಾಳಾಗುತ್ತೆ ಅನ್ನೋ ಥರ ಭಯ ಬರಬೇಕು ಅವ್ರಿಗೆ, ಕಳ್ತನ ಮಾಡೋರಿಗೆ. ಆ ಥರ ಕೂಡ ಮಾಡ್ಬೋದು. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಏನಾದ್ರು ಸರಿ ನಾವು ಅಚೀವ್ ಮಾಡ್ಬೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೆನ್ಸಾರ್ನ ಮಾತ್ರ ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಒಂದು 2-3 ದಿವಸದಲ್ಲೇ ಮಾರ್ಕೆಟಲ್ಲಿ ಹೋಗಿ ತೊಗೊಳ್ಳಿ. ಇಲ್ಲ, ಇದು ಯಾವುದೇ ಊರಲ್ಲಾದ್ರೂ ಇರುತ್ತೆ, ಮೈಸೂರಾಗಲಿ ಯಾವುದೇ ಒಂದು ಡಿಸ್ಟಿಕಲ್ಲಾದ್ರೂ ಆ ಸೆನ್ಸಾರ್ಗಳು ಇದ್ದೇ ಇರುತ್ತೆ. ನಿಮ್ಗೆ ಏನಾರು ಹಂಗೂ ಸಿಕ್ಕಲಿಲ್ಲ ಅಂದರೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾರು ಕೇಳಿ, ಅವ್ರು ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ನಿಮ್ಗೆ ಕೊರಿಯರ್ ಮಾಡ್ತಾರೆ. ದಯವಿಟ್ಟು ನೀವೆಲ್ಲರೂ ಸೆನ್ಸಾರ್ ಯೂಸ್ ಮಾಡಿರಿ. ಆಮೇಲೆ ನಿಮ್ಮ ಅಕ್ಕಿಗಳನ್ನ ಆದಷ್ಟು ಜಾಗ್ರತೆಯಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದ್ಸತಿ ಹೋದರೆ ನೀವು ಮತ್ತೆ ಇದೆಲ್ಲ ನೋಡಿ, ರಾಮಾಯಣಗಳೆಲ್ಲ ಇರುತ್ತೆ. ಹಂಗಾಗಿ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಸೇರಿ ಅಕ್ಕಿ ಶಕ್ನ ಉಳ್ಸೋಣ, ಎಲ್ಲರೂ ಸೇರಿ ಅಕ್ಕಿ ಶಕ್ನ ಬೆಳ್ಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ. ಫ್ರೆಂಡ್ಸ್, ಥ್ಯಾಂಕ್ಸ್, ಬಾಯ್.